ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಳಕಂತೀನಿ. ಸೊ ಇವತ್ತಿನ ಡೇ ವ್ಲಾಗ್ ನ ಈಗ ಸ್ಟಾರ್ಟ್ ಮಾಡಕಂತೀನಿ ನೋಡ್ರಿ. ಇವರಿಂದ ಬಂದಿಂದ ಒಟ್ಟ ವ್ಲಾಗ್ ನ ಮಾಡಿಲ್ಲ, ಏನಿಲ್ಲ ಅಂದ್ರೆ ಒಂದ್ ವಾರ ಆಗಿ ಬಂತು. ಸೊ ಇವತ್ತ ಮಾಡಕಂತೀನಿ, ಹಸ್ಬೆಂಡ್ ಹಾಲಿಡೇ ಐತಿ. ಸೊ ಇವತ್ತೇನೋ ಹಸ್ಬೆಂಡ್ ಹೊಸ ರೆಸಿಪಿ ಎಕ್ಸ್ಪೀರಿಯನ್ಸ್ ಮಾಡಕಂತಾರ, ಫಸ್ಟ್ ಟೈಮ್ ಅದೇನೋ ಮಾಡಕತ್ತಾರ. ಏನ್ ಮಾಡಕತ್ತೀರಿ? ಕೋಲ್ ಕಡಿ ಸೋಲ್ಕಡಿ ಸೋಲ್ಕಡಿನ ಕೋಲ್ಕಡಿನ ಸೋಲ್ಕಡಿ ಸೋಲ್ಕಡಿ ಅಂತ ನೋಡಿ ಫ್ರೆಂಡ್ಸ್, ಅದನ್ನ ಫಸ್ಟ್ ಟೈಮ್ ಏನೋ ಮಾಡಕಂತಾರ. ಸೊ ಹಸ್ಬೆಂಡ್ಗೆ ಗೊತ್ತಿರೋರು ಯಾರೋ ಒಬ್ರು ಹೇಳಿದ್ರಂತ. ಸೊ ಹಂಗಾಗಿ ಮಾಡಕಂತಾರ, ನೋಡ್ಬೇಕು ಹೆಂಗಿರುತ್ತ ಅಂತೇಳಿ ಟೇಸ್ಟ್. ಸೊ ಈಗ ನೋಡ್ರಿ, ಕೊಬ್ಬರಿ ಹೆರ್ಚ್ಕೊಂಡು ಹನ್ನ ಮಿಕ್ಸಿ ಮಾಡ್ಕೊಳಕಂತಾರ, ಅದ್ ಹಾಲ್ ತಕೊಂಡಕಂತಾರ ಕೊಬ್ಬರಿದು. ಹಿಂಗ ಏನಾದ್ರೂ ಹೊಸ ಹೊಸದ್ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರ, ನೋಡ್ಬೇಕು ಟೇಸ್ಟ್ ಹೆಂಗಿರುತ್ತ ಅಂತೇಳಿ. ನನಗನ್ಸೋ ಪ್ರಕಾರ ಟೇಸ್ಟ್ ಸೊಲನ ಇರ್ಲ. ಸೊ ನಮಗೂ ಒಂದ್ ರೀತಿ ಕ್ಯೂರಿಯಾಸಿಟಿ ಐತಿ ಟೇಸ್ಟ್ ಹೆಂಗಿರುತ್ತ ಅಂತೇಳಿ. ನೀವು ಯಾರೆಲ್ಲ ಸೋಲ್ ಕಡಿ ಟೇಸ್ಟ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮನೆ ಅಂಕರ್ ಒನ್ ಟೈಮ್ ಮಾಡಿಲ್ಲ. ಸೊ ಈ ಕಡೆ ಬೆಳಗಾವ್ ಕಡೆ ಇವ್ರಂತೂ ಎಲ್ಲಾ ಟೇಸ್ಟ್ ಮಾಡ್ತಾರ ಬಿಡ್ರಿ, ಅದು ಚಲೋ ಇರುತ್ತೆ ಇಲ್ಲ ಅಂತ ಹಿಂದೂ ಮುಂದೆ ಯೋಚನೆ ಮಾಡಂಗಿಲ್ಲ, ಟೇಸ್ಟ್ ಮಾಡಿ ನೋಡ್ತಾರ. ಸ್ವಲ್ಪ ಹಿಂಜರಿತೀವಿ ಹೆಂಗಿರ್ತಿತ್ತು ಅಂತೇಳಿ, ತಿನ್ನುವಂಗಿರುತ್ತ ಇಲ್ಲ ಅಂತೇಳಿ ಹೊಟ್ಟೆ ಕ್ಲಿಯರ್ ಆಗುತ್ತೆ. ಹಾಗೆ ನೋಡ್ರಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ರೆ ಹೊಟ್ಟೆ ಕ್ಲಿಯರ್ ಆಗತ್ತೆ ಅಂತೇಳಿ. ಸೊ ನಾನು ಈಗ ನೋಡಿ ನಾಷ್ಟಾ ಪ್ರಿಪೇರ್ ಮಾಡೀನಿ, ಟೊಮೆಟೊ ರೈಸ್ ಬಾತ್ ಮಾಡೀನಿ. ಅನಿತನು ಹೊರಗ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಏನು ಈಗ ಕಸ ಗುಸಾಕತ್ತಾಳ. ಈಗ ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಯ್ತು 8 o'clock ಆಯ್ತು. 8 o'clock ಆಕಿನ ಈಗ ಸ್ನಾನ ಕಳಿಸ್ಬೇಕು, ನೀರು ಕೈ ಕಿಟ್ಟಿನೇ. ನಮ್ಮ ಅಮ್ಮನ ಈಗ ಇರ್ದು ಬ್ರಷ್ ಮಾಡಕಂತಾರ, ಅರ್ವಿ ಬೇದಿಸಿ ನೀರು ಕಾಯಿಸ್ಕೊಡ್ಬೇಕು, ಅದನ್ನ ಚಾ ಮಾಡ್ಕೊಡ್ಬೇಕು. ಅರ್ವಿನ ಇನ್ನು ಮಕ್ಕೊಂಡನ, ಅರವಿಂದ್ ಸ್ಕೂಲ್ ಹಾಲಿಡೇ ಇದ್ಕೊಂಡು ಫ್ರೆಂಡ್ಸ್ ಊರಿಂದ ಬಂದು 3 days ಅಷ್ಟೇ ಅವ ಸ್ಕೂಲಿಗೆ ಹೋದ. ಸ್ಕೂಲ್ ರಜಾನ ಕೊಟ್ಬಿಟ್ರು, 1 ತಿಂಗಳ ರಜಾ ಕೊಟ್ರ, ಎಷ್ಟೋ 3 ದಿನ ಕಡಿಮೆ 1 ತಿಂಗಳ ರಜಾ ಕೊಟ್ರ. March 27th ಸ್ಕೂಲ್ ಸ್ಟಾರ್ಟ್. ಸೊ ಅಷ್ಟೊಂದ್ ದಿನ ರಜಾ ಕೊಟ್ಟಾರ ನೋಡ್ರಿ, 10th ಎಕ್ಸಾಮ್ ಇರೋದ್ರಿಂದ. ಸೊ ಬರೀ ಇವತ್ತೇನು ವ್ಲಾಗ್ ಮಾಡೋ ಪ್ಲಾನ್ ಏನ್ ಇರ್ಲಿಲ್ಲ. ಹಸ್ಬೆಂಡ್ ಏನೋ ಹೊಸ ರೆಸಿಪಿ ಟ್ರೈ ಮಾಡಕತ್ತಾರಲ್ಲ, ಹೆಂಗಿದ್ರೆ ಅವ್ರ ಹಾಲಿಡೇ ಐತಲ್ಲ, ಸೊ ಮಾಡ್ಬಿಡೋಣ ಅಂತ ಹೇಳಿ ಮಾಡಕಂತ ನೋಡ್ರಿ. ಸೊ ಇವತ್ತಿನ ಡೇ ವ್ಲಾಗ್ ಹೆಂಗ ಹೋಗುತ್ತ ಏನು ಅಂತ ಹೇಳಿ ನೋಡೋಣಂತ. ಸೊ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳಕ ಟ್ರೈ ಮಾಡ್ತೀನಿ. ಸೊ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಇಲ್ಲಿ ನೋಡ್ರಿ ಈಗ ಕೊಬ್ಬರಿ ರುಬ್ಕೊಂಡು ಅದ್ರ ಹಾಲು ಹಿಂದ್ಕೊಂಡು ತಕೊಂಡಾರ. ಸೊ ಒಂದು ಬಟ್ಟೆ ಒಳಗೆ ಹಾಕಿ ನೋಡ್ತಿರ್ಬೋದು, ಇದು ಕೊಬ್ಬರಿ ಹಿಪ್ಪಿ 1 liter ಹಾಕಿದ್ದಾರೆ. ಸೊ 1 liter ಹಾಲು ಮಾಡ್ಕೊಂಡಾರ ನೋಡ್ರಿ ಕೊಬ್ಬರಿ ಹಾಲು. ನೆಕ್ಸ್ಟ್ ಏನ್ ಮಾಡಾರದ್ರಿ ಈಗ? ಕೋಕುಂ. ಸೊ ಇದನ್ನ ತಗೊಂಬಂದಾರ ನೋಡ್ರಿ ಮೊನ್ನೆ. ಇದು ನೋಡ್ರಿ ಫುಲ್ ರೆಡ್ ಆಗಿ ಇರತೈತಿ, ಒಂಥರ ಪಿಂಕ್ ಕಲರ್ ಇರತೈತಿ ಕಲರ್ ಬಂದು. ಟೇಸ್ಟ್ ನೋಡು ಒಂದ್ ಹನಿ. ನೋಡಲ್ಲ ನೋಡ್ತೀನಿ. ಹಂಗ ಅಪದ ಮಾಡ್ತಿರ್ಲ, ಎಷ್ಟ್ ಹಾಕಿದ್ರಿ? ಸ್ವಲ್ಪ ಒಂದ್ ಹನಿ ಟೇಸ್ಟ್ ನೋಡಂತೀನಿ. ಹುಳಿ ಬಾಳ ಇರ್ತಂತಾರ ಹುಳಿ ನೋಡ. ಈಗೇನು ಜ್ಯೂಸ್ ಹಾಕಿರ್ಲಿಲ್ಲ ಫ್ರೆಂಡ್ಸ್, ಸೊ ಅದರದನ ಇದು ಅಂಸೋಲ್ ಜ್ಯೂಸ್ ನೋಡ್ರಿ ಫ್ರೆಂಡ್ಸ್. ಸೊ ಇದರಿಂದ ಮಾಡಿರುವಂತದ್ದು ಅಂಸೋಲ್ ಇಂದ ಮಾಡಿರುವಂತಹ ಕೋಕಮ್ ಅಂತ ನೋಡ್ರಿ. ಅಯ್ಯೋ ಇದನ್ನು ಫಸ್ಟ್ ಯಾರೋ ಒಬ್ರು ಹೇಳಿದ್ರಂತ ತಗೊಂಬಂದಾರ. ಈಗೇನ್ ಹಾಕಂತೀರಿ? ಉಪ್ಪು ಹಾಕಿದ್ರಿ, ಮತ್ತೇನ್ ಹಾಕಿದ್ರಿ? ಇಂಗ್ರೀಡಿಯಂಟ್ಸ್ ಏನ ಕೊಬ್ಬರಿ ಹಾಲು ಮಾಡ್ಕೊಂಡ್ ತಕೊಂಡಿ, ಬೆಳ್ಳುಳ್ಳಿ ಜೀರಿಗೆ ಏನ ಶುಂಠಿ ಅದೇನ ಹಾಕೊಂಡಂಗ್ರಿ ಮಿಕ್ಸಿ ಮಾಡುವಾಗ. ಮತ್ತೇನಾದ್ರು ಜ್ಯೂಸ್ ಹಾಕಿ, ಈಗ ಉಪ್ಪು ಹಾಕಿ, ಈಗ ಮತ್ತೇನ್ ಹಾಕಂತಿ? ಪಾದರ್ ಲವಣ.
ಸೈನ್ ಲವನ ಹಾಕ್ಯಾರ ನೋಡ್ರಿ. ಈಗ ಅದನ್ನ ಜಜ್ಜಿ ಪುಡಿ ಮಾಡ್ಕೊಂಡ್ರ ರೆಡಿ ಆಯ್ತು ನೋಡಿದ್ರಿ. ಈಗ ರೆಡಿ ಆಯ್ತು ಜಲ್ದಿ. ಮತ್ತೆ ನಾನು ಹಾಕಿದ್ರಿ ಉಪ್ಪು ಹಾಕಿಂದ ಸೈನ್ ಲವನ್ ಹಾಕಿಂದ. ಈಗ ಕೊತ್ತಂಬರಿ ಒಂದ ಹಾಕ್ಬಿಟ್ರೆ ಆಯ್ತದ. ಕೊತ್ತಂಬರಿ ಹಾಕ್ಬೇಕ. ಊಟ ಆದ್ಮೇಲೆ ಕುಡಿಬೇಕು, ಖಾಲಿ ಹೊಟ್ಟೆಲಿ ಕುಡಿಬಾರ್ದು. ಏನ ಊಟ ಆದ್ಮೇಲೆ ಕುಡಿದ್ರೆ ಹೊಟ್ಟೆ ಸಾಫ್ ಆಗ್ಬಿಡದ. ಹೊಟ್ಟೆ ಜಾಡಸ್ತೈತ. ಅದಕ್ಕ ಜಾಡಸೋದಿಲ್ಲ, ಗ್ಯಾಸ್ಟ್ರಿಕ್ ಏನ್ರ ಇದ್ರ ಹೋಗ್ಬಿಡದ. ಹಸ್ಬೆಂಡ್ ಫಸ್ಟ್ ದಿನ ಕುಡ್ದಾರ, ಸೊ ಅವ್ರಿಗೆ ಹಂಗ ಲೂಸ್ ಮಿಷಿನ್ ಟೇಸ್ಟ್ ಮಾಡೋಣ. ಮತ್ ಯಾವಾಗ ಮಾಡೋದ, ಯಾವಾಗ ಮಾಡ್ತಾರೆ ಮತ್ತೆ ಟೇಸ್ಟ್? ಊಟ ಆದ್ಮೇಲೆ ಮತ್ ಮಧ್ಯಾಹ್ನ ಮಾಡುದು. ಈಗ ಇಷ್ಟು ಜಲ್ದಿ ಮಾಡಿಟ್ಟಿ ನಮ್ಮ ಅಮ್ಮನ ಈಗ ಎದ್ದ ಕುಂತಾರ ನೋಡ್ರಿ. ನಮ್ಮ ತಮ್ಮ ಇನ್ನೂ ಮಕ್ಕೊಂಡಣ. ಅನ್ವಿತ ನೋಡ್ರಿ ಈ ತರ ರಂಗೋಲಿ ಬಿಡಿಸ್ಯಾಳಿವತ್ತ. ಜಾತ್ರೆನ ಹಾಕ್ಬಿಟ್ಟ ಬಾಗಿಲು ಮುಂದೆ. ಏನೋ ಒಂದ್ ಮೆಸೇಜ್ ಬರ್ತಾರ ನೋಡ್ರಿ. ಡೋಂಟ್ ಥಿಂಕ್ ದಟ್ ಎವ್ರಿ ಒನ್ ಇನ್ ಲೈಫ್ ನಾಟ್ ಮಿಸ್ಟೇಕ್ ಕುಡ್ ಫ್ರೈಡೆ ಅಂತ ಹೇಳಿ. ಸೊ ನೋಡ್ರಿ ಫ್ರೆಂಡ್ಸ್, ಟೊಮೆಟೊ ರೈಸ್ ಬಾತ್ ರೆಡಿ ಆಗೈತಿ. ಮಸ್ತ್ ಆಗೈತಿ, ಘಮ ಘಮ ಅಣಕಂದೈತಿ. ಸೊ ನೀತ ಈಗ ಪ್ಲೇಟ್ಗೆ ಅರಿಡಕಂತೀನಿ, ಹಾಕಂತೀನಿ. ಇವತ್ತು ಸ್ಪೆಷಲ್ ಮಾಡಿನ್ ಬಾ ಅನ್ವಿತ. ನೋಡ್ರಿ ಅನ್ವಿತ, ಎರಡು ದಿನ ಆಯ್ತು ಪಲಾವ್ ಬೇಕಂತೀರಿ, ಪಲಾವ್ ತಿನ್ಬೇಕಂತೀರಿ ಭಕ್ಷ ನೋಡ್ರಿ. ಇವತ್ ಪಲಾವ್ ಮಾಡ್ಬೇಕಂತಂದ್ರ ಪಲಾವ್ ಬೇಕಾಗಿರೋ ಐಟಮ್ಸ್ ಎಲ್ಲ ತರಿಸೇ ಇಲ್ಲ, ತರಕಾರಿಗಳನ್ನೆಲ್ಲ. ಸೊ ಹಂಗಾಗಿ ಮಾಡಕ್ ಆಗ್ಲಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಗ್ನ ಅನ್ಪ್ಯಾಕ್ ಮಾಡಕಂತೀನಿ ನೋಡ್ರಿ. ಊರಿಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ಮಲ್ಲ ಗೃಹ ಪ್ರವೇಶಕ್ಕೆ. ಸೊ ಊರಿಂದ ಬಂದು ಒಂದು ವಾರ ಆದರೂ ಫುಲ್ ಬ್ಯಾಗ್ನ ಅನ್ಪ್ಯಾಕ್ ಮಾಡಿರಲಿಲ್ಲ. ಒಂದು ಸ್ವಲ್ಪ ಮಾಡಿದ್ದೆ, ಸ್ವಲ್ಪ ಹಂಗೆ ಇಟ್ಟಿದ್ದೆ. ಯಾಕಂದ್ರೆ ಸ್ಯಾರಿ ಅದು ವಾಶ್ ಮಾಡಿ ಇಡಬೇಕಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಅದ್ರಾಗ ಇಟ್ಟಿದ್ದೆ, ಮತ್ತು ಮಕ್ಕಳ ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡೋವಿದ್ದು. ಸೊ ಹಂಗಾಗಿ ಎಲ್ಲ ಬಟ್ಟೆನೂ ವಾಶ್ ಮಾಡಿ ಈಗ ಫುಲ್ ಬ್ಯಾಗ್ನ ಅನ್ಪ್ಯಾಕ್ ಮಾಡಿದೆ ನೋಡ್ರಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಾವು ಊರಿಗೆ ಹೋಗಿ ಬರೋದ್ರೊಳಗೆ ನಮ್ಮ ಮನೆ ಬಾದುಕಿರೋ ಮಾವಿನ ಗಿಡದಾಗ ಸೊ ಮಾವಿನಕಾಯಿ ಬಿಟ್ಟವು. ಊರಿಗೆ ಹೋಗುವಾಗ ಸಣ್ಣ ಸಣ್ಣ ಇದ್ದು ಕಾಯಿ, ಒಂದು ವಾರ ಹೋಗಿದ್ವಲ್ಲ, ಹೋಗಿ ಬರೋದ್ರೊಳಗೆ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಆಗ್ಯವು. ಅರವಿಂದ್ ಬಂದು ನೋಡ್ದ, ಫುಲ್ ಶಾಕ್ ಅದ. ಮಮ್ಮಿ ನೋಡಬೇಲ್ ಎಷ್ಟು ದೊಡ್ಡ ಅದಾವ ಮ್ಯಾಂಗೋ ಅಂತಂದು. ಮ್ಯಾಂಗೋ ಟೇಸ್ಟ್ ಹೆಂಗದಾವ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಒಂದ್ಸಲ ತಿಂದು ಟೇಸ್ಟ್ ಮಾಡಿಲ್ಲ. ಹಾಗೆ ಇವತ್ತು ಟೊಮೆಟೊ ರೈಸ್ ಬಾತ್ ಮಾಡಿದ್ನಲ್ವಾ, ಸೊ ಈಗ ಅಮ್ಮಗೆ ಹಾಕಿ ಕೊಡಕಂತೀನಿ, ಮ್ಯಾಗ ಸ್ವಲ್ಪ ಸೇವನು ಹಾಕಕ್ಕಂತೀನಿ. ಸೊ ಬರೀ ಫ್ರೆಂಡ್ಸ್, ನಮ್ಮ ಅಮ್ಮಗೆ ಅಷ್ಟು ಹಾಕಿ ಕೊಡೋಣಂತ. ನಮ್ಮ ಅಮ್ಮನ ಈಗ ಜಳಕ ಪೂಜೆ ಎಲ್ಲ ಆಯಿತು ನೋಡ್ರಿ. ಹಾಗೆ ಅರವಿನೂ ಎಬ್ಬಿಸಿ ಹೋಗು ಬ್ರಷ್ ಮಾಡಿಸಿ ಗಂಜಿ ಕುಡಿಸಿ. ಸೊ ಈಗ ಹೋಗು ನಾಷ್ಟ ಹಾಕಿ ಕೊಟ್ಟೇನಿ, ಟಿ ವಿ ನೋಡ್ಕೊಂತ ನಾಷ್ಟ ಮಾಡಕತ್ತ ನೋಡ್ರಿ. ಹಸ್ಬೆಂಡ್ ಇಲ್ಲೇ ಲ್ಯಾಪ್ಟಾಪ್ ಮುಂದ್ಕೊಂಡು ವರ್ಕ್ ಮಾಡಕತ್ತಾರ ನೋಡ್ರಿ. ಅವರು ನಾಷ್ಟ ಮಾಡಿ ತಮ್ಮನ ಕಾಲೇಜ್ಗೆ ಹೋದ. ಈಗ ಹೀಗೆ ನೋಡ್ರಿ, ಅಮ್ಮಗ ನೀರು ಕಾಯ ಕೊಡಕಂತೀನಿ. ಬಿಸಿನೀರು ಕುಡಿತಾರ ಅವರು, ಬೆಚ್ಚನ್ ಬೆಚ್ಚನ್ನವರು. ಕಾಫಿ ಹಾಟ್ ವಾಟರ್ ಬಾಟ್ಲಿಗೆ ಹಾಕಿಟ್ಬಿಡ್ತೇನೆ. ಓಕೆ ಫ್ರೆಂಡ್ಸ್ ನೋಡ್ರಿ, ಇವಾಗ ಎಲ್ಲರದು ನಾಷ್ಟ ಆಯ್ತು. ಹಸ್ಬೆಂಡ್ ಬೆಳಗ್ಗೆನೆ ಒಂದು ಹೊಸ ರೆಸಿಪಿ ಮಾಡಿದ್ರಲ್ಲ ಸೋಲ್ ಕಡಿ, ಸೊ ಈಗ ಹಸ್ಬೆಂಡ್ ಹಾಕೊಡು ಅಂತಂದ್ರೆ ಹಾಕಿ ಕೊಡಕಂತೀನಿ ನಮ್ಮ ಅಮ್ಮಗ ಮತ್ತ ಹಸ್ಬೆಂಡ್ಗ. ಕುಡಿಬೆ ಅಮ್ಮ, ಒಂದ್ ಎರಡ ಗುಟ್ಟು ಕುಡಿ. ಫಸ್ಟ್ ಟೈಮ್ ಕುಡಿಯಾಕಂತೀರಿ, ಹುಷಾರಾಗಿ ಸ್ವಲ್ಪ ಕುಡೀರಿ. ಎರಡು ಗ್ಲಾಸ್ ಕುಡದೆ ಅರವಿಂದ್ ನೀನ ಅಷ್ಟ ಕುಡ್ದಿ ಸರೇನಾ?
ಚಲೋ ಇಲ್ಲ ಅಮ್ಮನ್ ಮಾತಾಡ್ರ ಚಲೋ ಇದ್ದಿಲ್ಲ ಸರಿ ಅಷ್ಟೊಂದು ಚಲೋ ಇಲ್ಲ ಹುಳಿ ಕಮ್ಮಿ ಚಲೋ ಹೆಂಗ ಹುಳಿ ಕಮ್ಮಿ ಇಲ್ಲ ಇವ ಟಾನ್ ಟಡಾನ್ ಏನ್ ತಗೊಂಬಂದೆಪ್ಪ ಅವಲಕ್ಕಿ ಅವಲಕ್ಕಿ ತಗೊಂಬಂದಿನ ಅವಲಕ್ಕಿ ಚೂಡ ನೀವು ಇನ್ನ ಇಟ್ಕೊಂಡ್ ಕುಂತೀರಿ ಊರಿಗೆ ಹೋಗಿ ತಗೊಂಬಂದಿದ್ದ ನಾವು ಬಸ್ನೇ ತಿಂದೀವಿ ಊರಿಗೆ ಹೋಗಿದ್ರಿಲ್ಲ ತಗೊಂಬಂದಿದ್ದು ಹೌದು ತಿನ್ ನೋಡ್ರಿ ಅರವಿಂದ ಅವಲಕ್ಕಿ ಹಾಕೊಂಬನ ಹೋಗಿ ಅಡಿಗೆ ಮನೆಯಾಗ ಹೋಗಿ ನನಗ ಮತ್ತ ತನಗ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನಕ್ಕೆ ಅಡುಗೆ ಏನ್ ಮಾಡೋದು ಅಂತೇಳಿ ಅದ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿರ್ತೈತಿ ನಮ್ಮ ಹೆಣ್ಮಕ್ಳಿಗೆ ಸಾರ್ ಏನ್ ಮಾಡೋದು ಪಲ್ಯ ಏನ್ ಮಾಡೋದು ಅಂತೇಳಿ ಮುಂಜಾನೆ ನಾಷ್ಟ ಮಾಡಿದ ಕೂಡಲೇ ಅದೊಂದು ಚಿಂತೆ ಸೊ ಓಕೆ ಒಟ್ಟ ಸನ್ನಿಧ್ರಾಗ ನಾನು ಶೇಂಗ ಸಾರು ಮಾಡಿರಲಿಲ್ಲ ಸೊ ಶೇಂಗ ಸಾರು ಮಾಡಿದ್ರಾಯ್ತು ಇವತ್ತು ಅಂತೇಳಿ ಶೇಂಗಾ ಒಂದು ಸೈಡ್ ಹುರಿಯಾಕಿಟ್ಟಿದ್ದೆ ಹಾಗೆ ಇನ್ನೊಂದು ಸೈಡು ಪಲ್ಯನೂ ಕುದಿಯಾಕಿಟ್ಟಿನಿ ಏನು ಪಲ್ಯ ಅಂತಂದ್ರೆ ಹೂಕೋಸ್ ಪಲ್ಯ ಕುದಿಯಾಕಿಟ್ಟೆ ನೋಡ್ರಿ ಫ್ರೆಂಡ್ಸು ಜಸ್ಟ್ ಅಷ್ಟೇ ಉಳ್ಳಾಗಡ್ಡೆ ಟಮಾಟೆನೂ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿನಿ ಏನು ಮಸಾಲ ಏನು ರುಬ್ಬಿ ಏನು ಹಾಕಿಲ್ಲ ಕೊಬ್ಬರಿ ಅಥವಾ ಶೇಂಗಾ ಸೊ ಹಸ್ಬೆಂಡ್ಗೆ ಅಷ್ಟು ಲೈಕ್ ಆಗಂಗಿಲ್ಲ ಮತ್ತು ಶೇಂಗಾ ಸಾರು ಮಾಡೀನಿ ಡೈಲಿ ಅದ ಬೇಳೆ 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 ಸಾಂಬಾರು ತಿಂದು ಬೇಜಾರಾಗೈತಿ ಸೊ ಏನಾರು ಮಾಡೋಣ ಬೇರೆ ಬೇಳೆ ಸಾಂಬಾರು ಅಂದ್ಬಿಟ್ಟು ಅಂತೇಳಿ ಸೊ ಶೇಂಗಾ ಸಾರು ಮಾಡೀನಿ ಕೊತ್ತಂಬರಿ ಸೊಪ್ಪು ಒಂದಿದ್ರೆ ಇನ್ನೂ ಟೇಸ್ಟ್ ಆಕೈತಿ ಶೇಂಗಾ ಸಾರು ಬಟ್ ಇರಲಿಲ್ಲ ಮನೆಗೇನು ಇತ್ತಲ್ಲ ಸೊ ಇರೋದ್ರಲ್ಲೇ ಶೇಂಗಾ ಸಾರು ಮಾಡಿ ನೋಡ್ರಿ ಫ್ರೆಂಡ್ಸ್ ಇತ್ತು ಒಂದು ರೀತಿ ನಮ್ಮಲ್ಲಿ ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ಇವತ್ತು ಓಕೆ ಈಗ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿದ್ದಾಯಿತು ಇನ್ನು ರೊಟ್ಟಿ ಒಂದು ಮಾಡಬೇಕು ಈಗ ಅಡುಗೆ ಮಾಡಿದ್ದನ್ನು ಒಂದಷ್ಟು ಬಾಂಡೆಗಳು ಇದ್ವಲ್ಲ ಮೊದಲು ಅವನು ತಿಕ್ಕೊಂಡು ಸಿಂಕ್ ಖಾಲಿ ಮಾಡ್ಕೊಂಡ್ಬಿಡೋಣ ಆಗಿಂದಾಗ ಸ್ವಲ್ಪ ತಿಕ್ಕೊಂಡ್ರೆ ನಮ್ಗೆ ಬಡ ನನ್ಸಂಗಿಲ್ಲ ಅಷ್ಟು ಬಾಂಡೆಗಳು ಗುಡ್ಡೆ ಹಾಕ್ಕೊಂಡ್ರೆ ನಮಗೆ ಒಂದು ರೀತಿ ಎಷ್ಟು ಬಾಂಡೆ ಅದಲ್ಲ ಅಂಥೇಳಿ ಅನಿಸ್ತೈತಿ ಸೊ ಹಿಂಗೆ ಸೈಡ್ ಬೈ ಸೈಡ್ ಕೆಲಸ ಮಾಡ್ಕೊಂತ ಒಂದೊಂದು ಬಾಣಿನ ತೊಳ್ಕೊಂಡ್ಬಿಡ್ತೀನಿ ಆಗಿಂದಾಗ ನೆಕ್ಸ್ಟ್ ಮತ್ತೆ ರೊಟ್ಟಿ ಮಾಡಿದ್ದು ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಚಾ ಮಾಡಿದ್ದು ಸೊ ಹಿಂಗೆ ಬಾಂಡೆಗಳು ಬೀಳ್ತಾನೆ ಇರ್ತಾವೆ ಏಕ ಸಿಂಕ್ ಒಳಗೆ ಸೊ ಹಂಗಾಗಿ ಇದಿಷ್ಟು ತೊಳ್ಕೊಂಡು ಆನಂತರ ರೊಟ್ಟಿ ಮಾಡೋಕ್ಕೆ ಜಿಗಿ ಹಾಕಿ ಬಟ್ಟೆ ತೊಳ್ಕೊಂಡು ಬಂದ್ರೆ ಆಯಿತು ಅಂತೇಳಿ ಸೊ ಈಗ ಬಾಂಡೆ ತೊಳೆಯಾಕ್ತೀನಿ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗೀತು ಸೊ ಬಟ್ಟೆ ಎಲ್ಲ ತೊಳೆದಾಕಿ ರೊಟ್ಟಿ ಎಲ್ಲ ಮಾಡಿ ಮಧ್ಯಾಹ್ನದ ಊಟನೂ ಎಲ್ಲ ಮಾಡಿ ಈಗ ನೋಡ್ರಿ ತಲೆ ಬಾಚ್ಕೊಳಕಂತಿದ್ದೆ ಸೊ ನಮ್ಮ ತುಂಬ ಇಲ್ಲ ತಲೆ ಬಾಸ್ತೀನಿ ಅಂತೇಳಿ ತಲೆ ಬಾಚಾಕತ್ತಿದ್ಲು ನೋಡ್ರಿ ಬೇಡ ಅಂದ್ರು ಕೇಳಿಲ್ಲ ಎರಡು ಮೂರು ಸಲ ಬಾಸ್ತಿನ ತುಂಬ ಇಲ್ಲ ಬಾಸ್ತಿನ ತುಂಬ ಇಲ್ಲ ಅಂತ ಅಂದ್ಲು ಸೊ ಅಮ್ಮನ ಕೈಲಿ ಏನೋ ಒಂದು ರೀತಿ ಚೆನ್ನಾಗಿ ಅನಿಸ್ತು ನಮ್ಮ ಅಮ್ಮನ ಕೈಲಿ ಒಟ್ಟ ತಲೆ ಬಾಚಿಸ್ಕೊಂಡೇ ಇರಲಿಲ್ಲ ನಮಗೆ ನೆನಪಿರುವಂಗ ಸೊ ಹಾಗೆ ಈಗ ನೋಡ್ರಿ ಈವ್ನಿಂಗು ಅಮ್ಮಗೆ ಚಾ ಮಾಡಿ ಕೊಡಕಂತೀನಿ ಚಾ ಭಾಳ ಏನು ಮಾಡಂಗಿಲ್ಲ ಅಮ್ಮನ ಪೂರ್ತಿ ಕಷ್ಟ ಒಂದು ಕಪ್ ಒಂದೂವರೆ ಕಪ್ ಅಷ್ಟು ಮಾಡಿರ್ತೀನಿ ಸೊ ಆದ್ರೆ ಒಂದೊಂದು ಟೈಮ್ ಮಾಡೋದ್ಲೆ ಎರಡು ಕಪ್ ಆಗಿರ್ತೈತಿ ಹಾಲದು ಹಾಕ್ಯಂದ ಸೊ ಜಾಸ್ತಿ ಹೊತ್ತು ಕುದಿಸಿದ್ನಿ ಅಂತಂದ್ರೆ ಸ್ವಲ್ಪ ಸುಟ್ಟು ಹೋಗಿರ್ತೈತಿ ಚಾನ ಹೆಚ್ಚು ನಾವು ಕುದಿಸಿದಷ್ಟು ಟೇಸ್ಟ್ ಆಕೈತಿ ನೋಡ್ರಿ ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಮಾಡ್ತಿರೋಂಥ ವ್ಲಾಗ್ ಅಂತ ಅನ್ಕೊತೀನಿ ಕಂಟಿನ್ಯೂ ವ್ಲಾಗ್ ಅಲ್ಲ ನನಗೂ ಯಾವಾಗ ಯಾವಾಗ ಯಾವ್ಯಾವ ವ್ಲಾಗ್ ಮಾಡಿನೋ ಅನ್ನೋದು ಅಷ್ಟು ನೆನಪಿಲ್ಲ ಸೊ ಒಟ್ಟ ಅಂದ್ರೆ ಊರಿಂದ ಬಂದಿಂದ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದಿಂದ ಗೃಹ ಪ್ರವೇಶದ ವ್ಲಾಗ್ಸ್ ಎಲ್ಲ ಇದ್ವಲ್ಲ ಸೊ ಆ ವ್ಲಾಗ್ಸ್ ಎಲ್ಲ ಮುಗಿಲಿ ಮತ್ತು ಹೊಸ ವ್ಲಾಗ್ಸ್ ಯಾವ ಮಾಡೋದು ಬೇಡ ಅಂತೇಳಿ ನಾನು ಮಾಡೇ ಇರಲಿಲ್ಲ ಇವಾಗಾರ ಒಂದೊಂದಿನ ಮಾತ್ರ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡಿ ಇಟ್ಕೊಂಡೇನಿ ಸೊ ಇದನ್ನು ಈವ್ನಿಂಗ್ ಮಾಡಿರೋಂಥ ವ್ಲಾಗು ಊರಿಂದ ಕಡ್ಲಿ ತೊಗೊಂಬಂದಿದ್ವಿ ಸೊ ಅಮ್ಮ ಈವ್ನಿಂಗ್ ಆದಾಗ ಕಡ್ಲಿ ಹುರಿ ಅಂತಂದು ಹೇಳಲು ಸೊ ಈಗ ನೋಡ್ರಿ ನಮ್ಮ ಅಮ್ಮನ ಕಡ್ಲಿ ಹುರಿಯಾಕಂತ ಗುಂಡು ಇದ್ದಿದ್ದಿಲ್ಲ ಸೊ ಚರಿಗೆ ತೊಗೊಂಡ ಕಡ್ಲಿ ತಿಕ್ಕಾಕತ್ತಾಳ ನೋಡ್ರಿ ಹಂಚಿನಾಗ ಅಂದ್ರೆ ಚೆನ್ನಾಗಿ ಕಡ್ಲಿ ಹುರಿತಾವ ಅಂಥೇಳಿ ಸ್ವಲ್ಪ ಇನ್ನೊಂದು ಸಾಕ್ಬೇಕು ಸಾಕು 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 ಇಷ್ಟು ಬಂದೋಗ್ಬೇಕು ನೀವು ನೀವು ಉಪ್ಪಿನೀರು ಇದ್ದಿದ್ದು ಸ್ವಲ್ಪ ಡ್ರೈ ಆಗಿ ಇಲ್ಲಿ ಉಪ್ಪಿನೀರು ಐತೆ ನೋಡಿ ಇರ್ತೈತಿ ಆರ್ಬೇಕು ಅಂದ್ರೆ ತಿನ್ನಾಕೋಬೇಕು
ಹಂಗೆ ನೋಡಮ್ಮ ಒಂದೆರಡು ಕಾ ತಿಂದು ಇನ್ನೊಂದಿಟ್ಟು ಉಪ್ಪಿನೀರು ಹಾಕಿರ್ತ ಕಳೆ ಹಚ್ಚಿಲ್ಲ ಕರಿ ಯಜ್ಞ ಮಾಡಿ ನೋಡ್ತೀನಿ ನಾವನ್ನ ಎಕರಿ ಯಜ್ಞ ಹಂಗಯ್ಯ ಓಕೆ ಫ್ರೆಂಡ್ಸ್, ಇವಾಗ ಕಡಲೆ ತಿನ್ನಿಂದ ಒಂದು ಸ್ವಲ್ಪ ಹೊತ್ತಾಗಿಂದ ನೆಕ್ಸ್ಟ್ ಇವಾಗ ಏನು ಮಾಡೋಕ್ಕಂತೀನಿ ಅಂತಂದ್ರೆ ಸುಮಾರು ಒಗ್ಗರಣೆ ಮಾಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್. ಗಿರ್ಮಿಟ್ ಟೈಪ್ ಮುಂಜಾನೆ ಅನ್ನ ಒಗ್ಗರ್ಣೆಗೆ ಮಾಡಿದ್ದು, ಒಂದು ಸ್ವಲ್ಪ ಗೊಜ್ಜು ಉಳಿದಿತ್ತು. ಮಕ್ಕಳು ಮಮ್ಮಿ ಏನಾದರೂ ಮಾಡೋ ಸ್ಪೆಷಲ್ ಅಂತ ಅಂದರು, ಸೊ ಸ್ವಲ್ಪ ಸ್ವಲ್ಪ ತಿಂದರು. ಕಡ್ಲಿ ಫುಲ್ ಎಲ್ಲ ತಿನ್ನೋಕ್ಕಾಗಲಿಲ್ಲ ಮಕ್ಕಳಿಗೆ, ನಾನು ಮತ್ತು ನಮ್ಮ ಅಮ್ಮ ಅಷ್ಟು ತಿಂದ್ವಿ. ಚುರ್ಮುರಿಂದ ಮಾಡಿರುವಂಥ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗತ್ತೆ, ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಚುಮರಿ ಒಗ್ಗರಣೆ ಆಗಿರ್ಬೋದು, ಗಿರ್ಮಿಟ್ ಆಗಿರ್ಬೋದು, ಸುಸ್ಲಾ ಆಗಿರ್ಬೋದು, ಸೊ ಈ ರೀತಿ ಮಾಡ್ತಾರೆ ನೋಡ್ರಿ. ಸೊ ನಮ್ಮ ಮನೆಗಂತೂ ಎಲ್ಲರಿಗೂ ಇಷ್ಟನ, ಸೊ ಹಂಗಾಗಿ ಮಾಡೋಕ್ಕಂತೀನಿ. ಅರಿವಿನ ಅಂತ ನೋಡ್ರಿ ಪ್ಲೇಟ್ಸ್ನ ತೊಗೊಂಬಂದನ ಮನ್ಸಾಗ ಒಂದೊಂದು. ನಾನಲ್ಲಿ ಗಿರ್ಮಿಟ್ ಮಿಕ್ಸ್ ಮಾಡೋಕ್ಕಂತೀನಿ, ಇಲ್ಲಿ ಕ್ಯಾಮ್ರಾ ಆಫ್ ಮಾಡೋದು ಆನ್ ಮಾಡೋದು ಮಾಡಿ. ಸೊ ಸರಿಯಾಗಿ ವ್ಲಾಗ್ ಮಾಡೇ ಇಲ್ಲ ನೋಡ್ರಿ, ಪ್ಲೇಟಿಗೆ ಹಾಕ್ಕೊಡೋದಷ್ಟೇ ಎಂಡ್ ಆಗೈತಿ. ಅಲ್ಲಿ ನೋಡ ಕಿಟಕಿಗೆ ಲೈಟ್ ಐತೆ, ಲೈಟಿಗೆ ಹಗಲ್ ಕಣ್ಣ ಹಗಲಿ ಕಣ್ಣ ಕಾಣುತ್ತ ಈ ಕಿಟಕಿಗೆ. ಹಾ ಇಲ್ಲ ನೋಡ, ಇವ ಇವಾದ್ರ ಇಲ್ಲಿ ಲೈಟ್ ಇಲ್ಲ ಅಲ್ಲಿ ಅದಕ್ಕೆ. ಅನ್ವಿತ್ ಏನ್ ಮಾಡ್ತಾರ ನೋಡಿ ನೋಡ್ತೀನಿಂದ್ರ ಚಾ ಕುಡಿದೇನೆ ಅಮ್ಮ ಕುಡಿದೆ ಮಾಡಿ ಕೊಟ್ಲ ಏನ್ ಪುಟ್ಟ ಏನ್ ಮಾಡಕತ್ತೀವ ಇಲ್ಲಿ ಇಲ್ಲಿ ಅದಾರ ಏನ ಏನ್ ನೋಡಕತ್ತೀವಿ ಲ್ಯಾಪ್ಟಾಪ್ ದಾಗ ಡ್ರಾಯಿಂಗ್ ಮಾಡಕತ್ತೀಯ ನಿಮ್ಮ ಮಾಮ ಬಂದಿಲ್ಲಣ್ಣ ಇದಕ್ಕೆ ಹೋದವ ಹೊರಗಡೆ